ಎಲ್ಲ ಬಗೆಯ ಭಾಗ್ಯಗಳನ್ನು ಆಸ್ವಾದಿಸುತ್ತಾ ಕರ್ನಾಟಕಕ್ಕೆ ದೌರ್ಭಾಗ್ಯ ಅಮರಿಕೊಂಡಿದ್ದು ಗೊತ್ತಾಗಲೇ ಇಲ್ಲ. ಬಲಿಯನ್ನು ಪಾತಾಳಕ್ಕೆ ತಳ್ಳಿದ ವಿಷ್ಣುವಿನ ಕಥೆ ಗೊತ್ತಲ್ಲ, ಆತನನ್ನು ಪಾತಾಳದಿಂದ ಎಲ್ಲ ಲಕ್ಷ್ಮಿಯರು ಬಿಟ್ಟು ಹೋದರಂತೆ. ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿಯರು ಎಲ್ಲ ಒಬ್ಬೊಬ್ಬರಾಗಿ ಹೊರಟರಂತೆ. ಬಲಿ ತಲೆಕೆಡಿಸಿಕೊಳ್ಳೇ ಇಲ್ಲ. ಕೊನೆಯದಾಗಿ ಧೈರ್ಯಲಕ್ಷ್ಮಿ ಹೊರಟಾಗ ಬಲಿ ಆಕೆಯ ಕಾಲಿಗೆ ಬಿದ್ದು, ಯಾರು ಹೋದರೂ ದುಃಖ ಇಲ್ಲ, ನೀನೊಬ್ಬಳಿದ್ದರೆ ಸಾಕು ಅಂತ ಕಾಡಿ ಬೇಡಿ ಉಳಿಸಿಕೊಂಡಂತೆ. ಧೈರ್ಯಲಕ್ಷ್ಮಿಯೊಂದಿಗೆ ಉಳಿದವರೆಲ್ಲ ಜೊತೆಯಾಗಿ ಸೇರಿಕೊಂಡು ಬಿಟ್ಟರಂತೆ. ಕಳೆದ 3 ವರ್ಷಗಳ ಸಿದ್ದರಾಮಯ್ಯನ ಸರ್ಕಾರದ ಅವಧಿಯಲ್ಲಿ ಭಾಗ್ಯದ ಘೋಷಣೆಗಳಾದವು, ಭಾಗ್ಯಲಕ್ಷ್ಮಿ ಉಳಿಯಲಿಲ್ಲ. ಪರೀಕ್ಷಾ ಪತ್ರಿಕೆಗಳು ಸೋರಿ ಹೋಗುವ ಅಸಹ್ಯಕರ ವಾತಾವರಣದಲ್ಲಿ ವಿದ್ಯಾಲಕ್ಷ್ಮಿ ಉಳಿಯಲಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವ ವಾತಾವರಣವನ್ನು ರೈತನಿಗೆ ಸೃಷ್ಟಿಸಿಕೊಟ್ಟವು, ಧಾನ್ಯಲಕ್ಷ್ಮಿ ಉಳಿಯಲಿಲ್ಲ. ಧಾನ್ಯಲಕ್ಷ್ಮಿಯನ್ನು ಒತ್ತಾಯ ಪೂರ್ವಕವಾಗಿ ಉಳಿಸಿಕೊಳ್ಳಲೆಂದು ಹಣ ನೀರಿನಂತೆ ಖರ್ಚು ಮಾಡಿದವು, ಧನಲಕ್ಷ್ಮಿ ಜಾಗ ಖಾಲಿ ಮಾಡಿದಳು. ಎಲ್ಲ ಹೋಗಲಿ ಅಂತ ಸುಮ್ಮನಾದರೆ ಧೈರ್ಯಲಕ್ಷ್ಮಿಯೇ ಝಾಡಿಸಿ ಒತ್ತು ಹೋದಳು. ರಾಜ್ಯದ ಪಾಲಿಗೆ ಧೈರ್ಯದ ದ್ಯೋತಕವಾದ ಪೊಲೀಸರು ಅಧೀರರಾಗಿ ರಾಜೀನಾಮೆ ಕೊಟ್ಟರು, ಇಲ್ಲವೇ ಆತ್ಮಹತ್ಯೆಯನ್ನೇ ಮಾಡಿಕೊಂಡರು. ಆಗಲಾದರೂ ಸಿದ್ದರಾಮಯ್ಯನವರು ಎಚ್ಚೆತ್ತು ಧೈರ್ಯಲಕ್ಷ್ಮಿಯ ಆರಾಧನೆಗೆ ಮುಂದಾಗಿದ್ದರೆ ರಾಜ್ಯದ ಎಲ್ಲ ಸಂಪತ್ತುಗಳು ಉಳಿದಿರುತ್ತಿದ್ದವೇನೋ. ಆದರೆ ಮುಖ್ಯಮಂತ್ರಿಗಳಿಗೆ ಮೂಢನಂಬಿಕೆ ವಿಧೇಯಕದಲ್ಲಿರುವಷ್ಟು ಆಸಕ್ತಿ ಅಧಿಕಾರಿಗಳ ಸಾವಿನ ರಹಸ್ಯ ಭೇದಿಸುವಲ್ಲಿಲ್ಲವಲ್ಲ. ರಾಜ್ಯದ ಪೊಲೀಸ್ ವ್ಯವಸ್ಥೆ ಜಾರ್ಜ್ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ದಿನವೇ ಹದಗೆಡಲು ಶುರುವಾಗಿತ್ತು. ಅನೇಕ ಸಮರ್ಥರನ್ನು ಬದಿಗೆ ಸರಿಸಿ ಅವರನ್ನು ಪಟ್ಟದ ಮೇಲೆ ಕೂರಿಸಿದಾಗಲೇ ಗಬ್ಬು ವಾಸನೆ ಎಲ್ಲರಿಗೂ ಪಡೆದಿತ್ತು. ಕೋಮುವಾದಿಗಳ ವಾಸನೆಯನ್ನು ಬಲುಬೇಗ ಗ್ರಹಿಸುವ ಮುಖ್ಯಮಂತ್ರಿಗಳ ನಾಸಿಕಾಗ್ರ, ಈ ವಿಷಯದಲ್ಲಿ ಸೋತಿದ್ದೇಕೋ ದೇವರೇ ಬಲ್ಲ. ಮಲ್ಲಿಕಾರ್ಜುನ್ ಬಂಡೆಯವರನ್ನು ಸದ್ದಿಲ್ಲದೆ ಕೊಲೆ ಮಾಡಿಬಿಟ್ಟರಲ್ಲ ಡಿಪಾರ್ಟ್ಮೆಂಟಿನವರು, ಅದಕ್ಕೆ ಗೃಹ ಸಚಿವರ ಬೆಂಬಲ ಇರಲಿಲ್ಲವೆಂಬುದನ್ನು ನಂಬುವುದಾದರೂ ಹೇಗೆ? ಅಕಸ್ಮಾತ್ ಗೃಹ ಸಚಿವರ ಕೈವಾಡ ಇಲ್ಲವಾದಲ್ಲಿ ಬಂಡೆಯವರ ಕೊಲೆ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಲಿಲ್ಲಬೇಕೆ? ಹೋಗಲಿ, ಕಳ್ಳರನ್ನು ಅಟ್ಟಿಸಿಕೊಂಡು ಹೋದ SI ಜಗದೀಶರನ್ನು ಕಳ್ಳರೆ ಚೂರಿ ಇರಿದು ಕೊಂದು ಬಿಟ್ಟರಲ್ಲ, ಅವತ್ತಾದರೂ ಸರ್ಕಾರಕ್ಕೆ ನಾಚಿಕೆಯಾಗಿತ್ತ? ಗೃಹ ಸಚಿವರು ತಲೆ ತಗ್ಗಿಸಿ ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಿಸುವ ಕೊನೆಗೆ ತಮ್ಮನ್ನು ತಾವು ಸುಧಾರಿಸಿಕೊಳ್ಳುವ ಮಾತನ್ನಾದರೂ ಆಡಿದ್ರ? ನಮಗಿಂತ ಬೇಗ ಅವರುಗಳೇ ಅದನ್ನು ಮರೆತು ಬಿಟ್ಟರು. ಬಿಡಿ, DK ರವಿಯವರ ಸಾವಿನ ಸುದ್ದಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ತಯಾರಿಯಲ್ಲಿದ್ದರೂ ಜನ. ಸಿದ್ದು ಸರ್ಕಾರ ಒಂದಿನಿತೂ ಜಗ್ಗಲಿಲ್ಲ. ಸಾವಿಗೆ ಕಂಬನಿ ಸುರಿಸಿದ DK ರವಿಯವರ ನಾಯಿಯಷ್ಟು ನಿಯತ್ತು ಆಳುವವರಿಗಿರಲಿಲ್ಲ. CBIಗೆ ಕೇಸು ವಹಿಸಲು ಮೀನಾಮೇಷ ಎಣಿಸಿದ್ದರು ಮುಖ್ಯಮಂತ್ರಿಗಳು. ಏಕೆ ಗೊತ್ತಾ? DK ರವಿ ಜಾರ್ಜ್ಗೆ ಸಂಬಂಧಿಸಿದ ಕಟ್ಟಡವೊಂದಕ್ಕೆ ದಾಳಿ ಮಾಡಿ ಮಹತ್ವದ ಕಡತಗಳನ್ನು ವಶಪಡಿಸಿಕೊಂಡಿದ್ದರು ಅಂತ ಆಮೇಲೆ ಸುದ್ದಿ ಬಂತು. ಆಮೇಲೇನು, ಸತ್ತವರ ಕತೆ ಮುಗೀತು. ಅವರ ಚಿತೆಗೆಂದು ತಂದ ಕಟ್ಟಿಗೆಗಳಿಂದ ಜಾರ್ಜ್ ಮತ್ತು ಸಿದ್ದರಾಮಯ್ಯನವರು ನೀರು ಕಾಯಿಸಿಕೊಂಡು ಸ್ನಾನ ಮಾಡಿಬಿಟ್ಟಿರಬೇಕು. ಮಗನ ಸಾವಿಗೆ ನ್ಯಾಯ ಕೇಳಲು ವರ್ಷದ ನಂತರ ವಿಧಾನಸೌಧದ ಬಾಗಿಲಿಗೆ ಬಂದ DK ರವಿಯವರ ತಂದೆ ತಾಯಿಯವರನ್ನು ಸೌಜನ್ಯಕ್ಕೂ ಗೌರವಿಸಲಿಲ್ಲ ಸರ್ಕಾರ. ಥೂ, ನಾಚಿಕೆ ಕೇಳು. ಇಡೀ ರಾಜ್ಯವೇ ದಿಗ್ಗನೆದ್ದು ಪ್ರತಿಭಟನೆಗೆ ನಿಂತರೂ ತನ್ನ ಕೂದಲು ಕೊಂಕಲಿಲ್ಲವೆಂದಾದ ಮೇಲೆ ಜಾರ್ಜ್ ಮಂತ್ರಿಯಾಗುಳಿಯಲಿಲ್ಲ, ಸರ್ವಾಧಿಕಾರಿಯೇ ಆಗಿಬಿಟ್ಟರು. ಪೊಲೀಸ್ ಇಲಾಖೆ ದಂಧೆಗೆ ಇಳಿಯಿತು. ಜಾರ್ಜ್ ಆಪ್ತ ಅಧಿಕಾರಿಗಳು ತಮ್ಮ ಕೆಳಗಿನವರನ್ನು ವಸೂಲಿಗೆ ಓಡಿಸಿದರು. ವಿರೋಧಿಸಿದವರಿಗೆ ಸಹಿಸಲಾಗದ ಕಿರುಕುಳ ಕೊಟ್ಟರು. ಈ ಕಿರುಕುಳಗಳನ್ನು ಸಹಿಸಲಾಗದೆ ಕೈಚಾಚಿದ ಪೇದೆಗಳು ಅತ್ತ ಜನರೆದುರು ಮಾನ ಕಳೆದುಕೊಂಡರು. ಇತ್ತ ಅಧಿಕಾರಿಗಳೆದುರು ಮೂರ್ಖಾಸಿಗೆ ಕಿಮ್ಮತ್ತಿಲ್ಲದಂತಾದರು. ಆಗಲೇ ಇಡೀ ವ್ಯವಸ್ಥೆ ಸಿಡಿದು ನಿಂತಿದ್ದು. ಅಷ್ಟಕ್ಕೆ ಸರಿಯಾಗಿ ಗೃಹ ಸಚಿವರಾಗಿ ಪರಮೇಶ್ವರ್ ಬಂದು ಕುಳಿತರೂ ಲಾಭವಾಗಲಿಲ್ಲ. ಆಯಕಟ್ಟಿನ ಜಾಗದಲ್ಲೆಲ್ಲ ಹಿಡಿತ ಸ್ಥಾಪಿಸಿದ್ದ ಜಾರ್ಜ್ ಬೆಂಬಲಿತ ಅಭ್ಯರ್ಥಿಗಳ ಕಿರಿಕಿರಿ ನಡೆದೇ ಇತ್ತು. ಶಶಿಧರ್ ನೇತೃತ್ವದಲ್ಲಿ ಪೊಲೀಸರು ಬೀದಿಗಿಳಿಯುವ ಸಿದ್ಧತೆ ನಡೆಸಿದರು. ಅದು ಪರಮೇಶ್ವರರ ಖಾತೆಗೆ ವೆಲ್ಕಮ್. ಸರಿಸುಮಾರು ಅದೇ ವೇಳೆಗೆ ಇಂತಹುದೇ ಕಿರುಕುಳಗಳಿಂದ ಬೇಸತ್ತ ಅನುಪಮಾ ಶೆಣೈ ತನ್ನ ರಾಜೀನಾಮೆಯನ್ನು ಬಿಸಾಕಿ ಎದ್ದು ನಡೆದರು. ಆಕೆ ಸರ್ಕಾರದ ವಿರುದ್ಧ ನಡೆಸಿದ ಏಕಪಕ್ಷೀಯ ದಾಳಿಯನ್ನು ಮೌನವಾಗಿ ನೋಡಿದರಷ್ಟೇ ಅಲ್ಲ, ಆಕೆ ರಾಜೀನಾಮೆ ಕೊಡಬಾರದಿತ್ತು ಅಂತ ಭಾರಿ ಧೈರ್ಯವಂತರಂತೆ ಮಾತನಾಡಿದವರೆಲ್ಲ ಇಂದು DYSP ಗಣಪತಿಯವರ ಸಾವಿನ ನಂತರ ಒಂದಾದರೂ ಜೀವ ಉಳಿಯುತ್ತಲ್ಲ ಅಂತ ಗೊಣಗಾಡ್ತಾ ಇದ್ದಾರೆ. ಹೇಳಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥಿತವಾಗಿದೆಯೇನೋ? DYSP ಗಣಪತಿಯವರು ತೀರಿಕೊಳ್ಳುವ ಮುನ್ನ ತಮಗಿರುವ ಎಲ್ಲ ಬಗೆಯ ಒತ್ತಡಗಳನ್ನು ಖಾಸಗಿ ಚಾನೆಲ್ಗೆ ವಿವರಿಸಿದ್ದಾರೆ. ತಮ್ಮ ಸಾವಿನ ಅಷ್ಟು ಕಾರಣವನ್ನು ಈ ಹಿಂದಿನ ಗೃಹ ಸಚಿವ ಜಾರ್ಜರಿಗೆ ತಗುಲಿಸಿದ್ದಾರೆ. ಇಷ್ಟಾದರೂ ಸಚಿವರ ವಿರುದ್ಧ ಸರ್ಕಾರದಲ್ಲಿ ಯಾರು ಸೊಲ್ಲೆತ್ತಿರುವುದು ವಿಶೇಷ. ಜಾರ್ಜ್ನ ಬೆಂಬಲಕ್ಕೆ ನಿಲ್ಲುವಂತೆ ಮಂತ್ರಿಗಳಿಗೆ ಆದೇಶಿಸಿರುವ ನಡೆಯಂತೂ ಅಸಹ್ಯಕರ. ಸಾಧಾರಣ ಕೊಲೆಯೊಂದರಲ್ಲಿ ಸಂಬಂಧವೇ ಇಲ್ಲದ ವ್ಯಕ್ತಿಯ ಹಿಂದೆ ಬಿದ್ದು ಅಟ್ಟಿಸಿಕೊಂಡು ಹೋಗಿ ಹಿಡಿಯುವ ಪೊಲೀಸರಿಗೆ ಕಣ್ಣೆದುರಿಗೆ ಕಾಣುತ್ತಿರುವ ಆರೋಪಿಯನ್ನು ಹಿಡಿಯುವುದು ಸಾಧ್ಯವಿಲ್ಲವಾ? ಪ್ರಭಾವಿ ಎಂಬುದೊಂದೇ ಜಾರ್ಜ್ನ ಹಿಂದಿರುವ ಶಕ್ತಿಯ ಅಥವಾ CM ಆಪ್ತನೆಂಬುದೊಂದೇ ಧೈರ್ಯವ? ಅಂದಾಗೆ
ಆಪ್ತ ಮರಿಗೌಡ ಮೈಸೂರಿನ ಡಿಸಿ ಶಿಖಾಗೆ ಬಹಿರಂಗವಾಗಿ ಅವಮಾನ ಮಾಡಿ ಆಕೆ ಖಡಕ್ ಆಗಿದ್ದರಿಂದಲೇ ಈಗ ವಿಲವಿಲ ಒತ್ತಾಡುತ್ತಿರುವುದು ನಿಮಗೆ ಗೊತ್ತೇ ಇದೆ. ಅದಾಗಲೇ ಮಂತ್ರಿ ಮಾರ್ಗದ ರನೇಕರು ಶಿಖಾರ ಗಂಡನನ್ನು ಓಲೈಸುವ ಬೆದರಿಸುವ ಮೂಲಕ ಆಕೆಯನ್ನು ಮೆತ್ತಗಾಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಪೊಲೀಸರ ಮೇಲೆ ರಾಜಕಾರಣಿಗಳ ಸವಾರಿ ಯಾವಾಗಲೂ ಇದ್ದಂತೆ, ಆದರೆ ಇಷ್ಟು ನೀಚ ಮಟ್ಟಕ್ಕೆ ಎಂದೂ ಇಳಿದಿರಲಿಲ್ಲ. ಅಧಿಕಾರಕ್ಕೆ ಬಂದ ಆರಂಭದಲ್ಲಿಯೇ ಗೋ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಅಯೋಗ್ಯನೊಬ್ಬನನ್ನು ಆಂಟಿ ನಕ್ಸಲ್ ಸ್ಕ್ವಾಡ್ನ ಪೊಲೀಸರು ಅನುಮಾನದ ಕಾರಣದಿಂದ ಗುಂಡು ಹಾರಿಸಿ ಕೊಂದು ಬಿಟ್ಟಿದ್ದರು. ಆತ ಮುಸಲ್ಮಾನನೆಂಬ ಒಂದೇ ಕಾರಣಕ್ಕೆ ಮುಖ್ಯಮಂತ್ರಿಗಳು ಅವನ ಪರವಾಗಿ ನಿಂತರು. ಅವನ ಮನೆಯವರನ್ನು ಕರೆತಂದು ಮಂತ್ರಿಗಳನ್ನು ಸಮಾಧಾನಿಸಿ 10 ಲಕ್ಷ ಪರಿಹಾರವನ್ನು ಕೊಟ್ಟರು. ಅವನನ್ನು ಕೊಂದ ಪೇದೆ ವಿಚಾರಣೆ ಎದುರಿಸಬೇಕಾಯಿತು. ಅಲ್ಲಿಗೆ ರಾಜ್ಯದ ಮುಂದಿನ ದಿಕ್ಕು ಸ್ಪಷ್ಟವಾಗಿ ನಿರ್ಧಾರವಾಗಿತ್ತು. ಮುಖ್ಯಮಂತ್ರಿಗಳು ಮಾಡಿದ ಪ್ರತಿಯೊಂದು ಕೆಲಸವನ್ನು ವರದಿ ಮಾಡಿ ಅದನ್ನು ಬೆಂಬಲಿಸುವ ಒಂದಷ್ಟು ನೆಕ್ಕು ಜೀವಿ ಪತ್ರಕರ್ತರು 3 ವರ್ಷಗಳಲ್ಲಿ ಜೇಬು ತುಂಬಿಸಿಕೊಂಡು ನಿರಾಳವಾದರು. ಗಣಪತಿಯವರ ಕೇಸಿನಲ್ಲೂ ಅಷ್ಟೇ. ಕೆಲವು ಸುದ್ದಿ ಮನೆಯ ಕಂಟಕಗಳು ಡಿವೈಎಸ್ಪಿ ಹಿಂದೂ ಸಂಘಟನೆಗಳ ಪರವಾಗಿ ನಿಂತು ಚರ್ಚ್ ಗಲಾಟೆಯಲ್ಲಿ ತನಿಖೆ ನಡೆಸುತ್ತಿದ್ದರೆಂದು ಬರೆದಿದ್ದಾರಲ್ಲದೆ ಅವನನ್ನು ದೂಷಿಸಿಯೂ ಇದ್ದಾರೆ. ಸತ್ತವ ಸಾವಿಗೆ ಕಾರಣವನ್ನು ಹೇಳಿಯೂ ಸತ್ತ ಮೇಲೆ ಅಂಥವರ ಬೆಂಬಲಕ್ಕೆ ನಿಂತ ಈ ಕ್ಷುದ್ರ ಜೀವಿ ಕಾಮ್ರೇಡ್ಗಳಿಗೆ ಅದೇನೆನ್ನಬೇಕೋ ದೇವರೇ ಬಲ್ಲ. ಛಿ, 3 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಕೈಗೆ ಅಧಿಕಾರ ಕೊಟ್ಟಾಗ ರಾಜ್ಯದ ಜನತೆಗೆ ಭರ್ಜರಿ ಕನಸುಗೊಳ್ಳಿದ್ದವು. ಇಂದು ಅವೆಲ್ಲವೂ ಛಿದ್ರ ಛಿದ್ರವಾಗಿ ಬಿಟ್ಟಿವೆ. ಮುಖ್ಯಮಂತ್ರಿಗಳೇ ಕೂತಲೆಲ್ಲ ಕನಸು ಕಾಣುತ್ತಾ ಇಡೀ ರಾಜ್ಯವನ್ನು ಕತ್ತಲೆಗೆ ದೂಡಿಬಿಟ್ಟಿದ್ದಾರೆ. ಅಯ್ಯೋ ರಾಮ, ಇನ್ನು 2 ವರ್ಷ ಬಾಕಿ ಇದೆ.